ನಾವು 1985 1885 ಅಲ್ಲಿಂದ ಇಲ್ಲಿವರೆಗೂ ಹೋರಾಟ ನಡ್ಕೊಂಡು ಬಂದಿದೆ ನಾಟ್ ಎ ರೂಪಿ ಉತ್ತರ ಕರ್ನಾಟಕದ ಮಹಾನಾಯಕರುಗಳು ತಿಳ್ಕೋಬೇಕು ತಮ್ಮ ಮುಂದೆ ನಿವೇದನೆ ಮಾಡ್ಕೊಳ್ತೇನೆ ಇಂದಿರಾ ಗಾಂಧಿ ಚಿಂತಲ್ ತೂಗಿಸಿರೋದೆಲ್ಲ ಬೇಡ ನಾನು ಗೌರವದಲ್ಲಿ ಮಾತಾಡಕ್ಕೆ ಹೋಗಿ ಆದರೆ ನಾನು ಪಬ್ಲಿಕ್ ಸಾಲ ಎತ್ತಿದೆ 650 ಕೋಟಿ ಸಿಕ್ತು ಅದಾದ್ಮೇಲೆ ಡೆಲ್ಲಿ ಹೋದ್ಮೇಲೆ ಏನು ಮಾಡಿದೆ ಆಕ್ಸಿಡೆಂಟ್ ಇರಿಗೇಷನ್ ಪ್ರೋಗ್ರಾಮ್ ಮಾಡಿ 18,000 ಕೋಟಿ ಬಂದಿದೆ ಆದರೆ ಕಾವೇರಿ ಏನೇನಿಲ್ಲ ನಮ್ಮ ಸ್ವಂತ ಸಂಪನ್ಮೂಲದಲ್ಲೇ ಮಾಡಬೇಕು ನಾನೇನು ಮೂವ್ ಮಾಡಿದ್ದೀನಿ ಕೇಂದ್ರದವ್ರು ದುಡ್ಡು ಕೊಡೋದಿಲ್ಲ ಆಂಧ್ರ ತಮಿಳ್ನಾಡಿಗೆ ಕೊಟ್ಟಿದ್ದಾರೆ ಹೇಗಿದೆ ನೋಡಿ ಅವತ್ತಿನ ಕಾಲದಲ್ಲಿ ತಮಿಳ್ನಾಡಿಗೆ ಕೊಟ್ಟಿದ್ದಾರೆ ಅದರಿಂದ ಇವಲ್ಲಿ ಏನೇನು ನಡೀತಾ ಇದೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಿದ್ದೆ ಕುಮಾರಸ್ವಾಮಿ ಅವರು ಸಾಕಷ್ಟು ಮಾತಾಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷವನ್ನು ಹೇಗೆ ಉಳಿಸ್ಬೇಕು ಬೆಳೆಸಬೇಕು ಅನ್ನೋದು ವಿಷಯ ನನ್ನ ಮುಂದೆ ನಾನು ಪೀಠಿಕೆಯಾಗಿ ಮಾತು ಹೇಳಿದೆ ಕಾಂಗ್ರೆಸ್ ಸ್ಥಿತಿ ಏನಿದೆ ಅದು ಅಲ್ಲೆಲ್ಲೇ ಒಂದು ರೀಜನಲ್ ಪಾರ್ಟಿ ಥರ ಇದೆ ಇದೆಲ್ಲವನ್ನೂ ಒಟ್ಟುಗೂಡಿಸಿ ಆಲ್ ಸೆಕ್ಯುಲರ್ ರೀಜನಲ್ ಪಾರ್ಟೀಸ್ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ನನಗೇನು ದ್ವೇಷ ಇಲ್ಲ ಇಲ್ಲೇನೋ ನನ್ನ ಮೇಲೆ ಯುದ್ಧ ಮಾಡೋಕ್ಕೆ ಹೋಗಲಿ ನಾವು ಎದುರಿಸ್ತೀವಿ ದೇಶದ ದೃಷ್ಟಿಯಿಂದ ಅಂತ ಒಂದು ತೀರ್ಮಾನ ಮಾಡ್ಕೊಂಡ್ರೆ ಒಳ್ಳೆ ಅದು ಅವ್ರಗಳಿಗೆ ಸೇರಿದ್ದು ನನಗೆ ಸಂಬಂಧ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದಾಗ ಏನೇನು ಮಾಡಿದೆ ಅದೆಲ್ಲ ನೀರಲ್ಲಿ ಹೋಮ ಮಾಡಬೇಕು 6 ದಿನ ಮುಖ್ಯಮಂತ್ರಿ 15 ದಿನ ಲೇಡೀಸ್ ಇಲ್ಲದಾಗ ನೀರಲ್ಲಿ ಹೋಮ ಮಾಡಬೇಕು ಇನ್ನು ಅದರ ಬಗ್ಗೆ ಮತ್ತೆ ಎರಡನೇ ಯೋಚನೆ ಮಾಡಲ್ಲ ಆದರೆ ಇವತ್ತು ನನ್ನ ಮುಂದೆ ಇರೋದು ಈ ರಾಜ್ಯದಲ್ಲಿ ಪಕ್ಷ ಉಳಿಸಬೇಕು ಒಂದು ಕಡೆ ಪಂಚರತ್ನ ಪ್ರೋಗ್ರಾಮ್ ಮಾಡಿದರೆ ಕಾರ್ಯಕ್ರಮ ಮಾಡಿದರೆ ಇನ್ನೊಂದು ಕಡೆ ಜಲ್ಲಾಯ ಬಗ್ಗೆ ಯೋಚನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾನು ಕುಮಾರಸ್ವಾಮಿ ಹತ್ರ ಮಾತಾಡಿದೆ 20ನೇ ತಾರೀಕು ಇದೇ ತಿಂಗಳು ಈ ಪಕ್ಷವನ್ನು ಉಳಿಸಲೇಬೇಕು ಅನ್ನುವ ಆ ಒಂದು ಕಮಿಟ್ಮೆಂಟ್ ಯಾರಿದೆಯೋ ನಾನು ಬರೀ ಶಾಸಕರಿಗೆ ಅಷ್ಟೇ ಇಲ್ಲ